ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವಂತಹ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪೂರಕ ಪಾಠಗಳಲ್ಲಿ ಇರುವಂತಹ ಮೊದಲನೇ ಪಾಠ ಕಳ್ಳರ ಗುರು ಬೆಟಗೇರಿ ಕೃಷ್ಣ ಶರ್ಮ ಅವರು ಬರೆದಿದ್ದಾರೆ ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಈ ಪಾಠದಲ್ಲಿ ಒಬ್ಬ ವೈದ್ಯರು ತಮ್ಮ ಮನೆಯನ್ನು ದೋಚಿದಂತಹ ಕಳ್ಳನ ಮಗನನ್ನು ಹೇಗೆ ಉಳಿಸ್ತಾರೆ ಅವರು ಎಷ್ಟೊಂದು ವಿಶಾಲ ಮನೋಭಾವದವರು ಇರ್ತಾರೆ ವೈದ್ಯರು ಯಾವ ರೀತಿ ಇರಬೇಕು ವೈದ್ಯರ ಸೇವಾ ಮನೋಭಾವ ಯಾವ ರೀತಿ ಇರಬೇಕು ಎನ್ನುವುದನ್ನು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯನಿಗೆ ಮಾನವೀಯತೆ ಇರಬೇಕು ಕ್ಷಮಾಗುಣ ಇರಬೇಕು ಅನ್ನೋದನ್ನು ನಾವು ಈ ಪಾಠದಿಂದ ತಿಳಿದುಕೋತೀವಿ ಕೇವಲ ಹೇಳ್ತಾರವರು ವೈದ್ಯ ವೃತ್ತಿ ಇರುವುದು ಕೇವಲ ಸಮಾಜದ ಕ್ಷೇಮ ಸಾಧನೆಗಾಗಿ ಇರುವುದು ಅಂತ ಸಮಾಜದಿಂದ ನಮಗೆ ಬದುಕಿ ಇರುವ ಮಟ್ಟಿಗೆ ಏನಾದರೂ ದೊರೆತರೆ ಸಾಕು ಅಂತ ನೋಡಿ ಎಷ್ಟು ದೊಡ್ಡ ಮಾತನ್ನು ಅವರು ಸಮಾಜದಿಂದ ನಮಗೆ ಬದುಕಿ ಇರುವ ಮಟ್ಟಿಗೆ ಏನಾದರೂ ದೊರೆತರೆ ಸಾಕು ಹೆಚ್ಚು ಹಣ ಗಳಿಸಬೇಕು ಹಣ್ಣು ಗಳಿಸ್ಬೇಕು ಅಂತ ಅವರು ಬಯಸುವುದಿಲ್ಲ ನಮಗೆ ಬದುಕಿರಲಿಕ್ಕೆ ಎಷ್ಟು ಸಾಕು ಅಷ್ಟಿದ್ರೆ ಸಾಕು ಅಂತ ಅವರು ಅತ್ಯಂತ ಕಷ್ಟಪಟ್ಟು ಆ ಕಳ್ಳರ ಗುರುವಿನ ಮಗುವನ್ನು ಮಗುವನ್ನು ಉಳಿಸ್ತಾರೆ ಈ ಪಾಠದ ಕೃತಿಕಾರರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬೆಟಗೇರಿ ಕೃಷ್ಣ ಶರ್ಮ ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿಯವರು ಇವರ ಕಾವ್ಯನಾಮ ಆನಂದಕಂದ ಇವರು ಹತ್ತೊಂಬತ್ನೂರಲ್ಲಿ ಜನಿಸಿದರು ಇವರು ಜಯಂತಿ ಸ್ವಧರ್ಮ ಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದರು ಇವರು ಸಂಸಾರ ಚಿತ್ರಗಳು ಮಾತನಾಡುವ ಕಲ್ಲು ಕಳ್ಳರ ಗುರು ಮುಂತಾದ ಕಥಾ ಸಂಕಲನಗಳನ್ನು ರಾಜಯೋಗಿ ಅಶಾಂತಿ ಪರ್ವ ಮಗಳ ಮದುವೆ ಮೊದಲಾದ ಕಾದಂಬರಿಗಳನ್ನು ಹುಣ್ಣಿಮೆ ನಲ್ವಾಡುಗಳು ಭಾವಗೀತ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಇವರ ಕರ್ನಾಟಕ ಜನಜೀವನ ಕೃತಿಯು ಕರ್ನಾಟಕದ ಇತಿಹಾಸ ಸಂಸ್ಕೃತಿಗಳನ್ನು ಚಿತ್ರಿಸಿರುವ ವಿಶಿಷ್ಟ ಕೃತಿಯಾಗಿದೆ ಇವರಿಗೆ ಕವಿಭೂಷಣ ಪ್ರಶಸ್ತಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟ್ರೇಟ್ ಪದವಿಗಳು ಲಭಿಸಿವೆ ಇವರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಿಧನ ಹೊಂದಿದರು ಈಗ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡುತ್ತಾ ವಿವರಣೆಯನ್ನು ಕೂಡ ತಿಳಿದುಕೊಳ್ಳೋಣ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ವೈದ್ಯರು ತನ್ನ ವೃತ್ತಿಯ ಕುರಿತು ಹೆಂಡತಿ ರತ್ನಳಿಗೆ ಏನು ಹೇಳಿದರು ವೈದ್ಯರು ತಮ್ಮ ವೃತ್ತಿ ಹಣ ಗಳಿಸಲು ಇರುವುದಲ್ಲ ಕೇವಲ ಸಮಾಜದ ಕ್ಷೇಮ ಸಾಧನೆಗೆ ಇರುವುದು ಎಂದು ತನ್ನ ಹೆಂಡತಿ ರತ್ನಳಿಗೆ ಹೇಳಿದರು ಹಾವನ್ನು ಕಂಡ ವೈದ್ಯರ ತಲೆಯಲ್ಲಿ ಯಾವ ವಿಚಾರಗಳು ಮೂಡಿಬಂದವು ಹಾವಿನಂತಹ ಜಂತು ಕೆಣಕದೆ ಯಾರನ್ನೂ ಹಿಂಸಿಸದು ಆದರೆ ಮನುಷ್ಯನ ಆಸೆಯ ಹಾವು ಯಾರು ಕೆಣಕದಿದ್ದರೂ ಎಲ್ಲರನ್ನೂ ಕಡಿಯುವುದು ಕಳ್ಳನನ್ನು ಮೊದಲು ಮಾಡಿ ಸಾಮ್ರಾಟ್ನವರೆಗೆ ಎಲ್ಲರಿಗೂ ಆಸೆ ಹೀಗೆ ಹಾವನ್ನು ಕಂಡು ವೈದ್ಯರ ತಲೆಯಲ್ಲಿ ಅನೇಕ ವಿಚಾರಗಳು ಮೂಡಿದವು ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು ವೈದ್ಯರು ಕತ್ತಲೆಯ ಕಾಡಿನ ದಾರಿಯಲ್ಲಿ ಕಲ್ಲು ಮುಳ್ಳುಗಳಲ್ಲಿ ನಡೆದು ಭೀಮನಾಯಕನ ಮನೆಗೆ ಬಂದರು ತಮಗೆ ಬೇಕಾದ ಔಷಧಿಯ ಸೊಪ್ಪನ್ನು ರಾತ್ರಿ ಕತ್ತಲೆಯಲ್ಲಿ ಕಾಡಿನಲ್ಲಿ ಹುಡುಕಾಡಿ ತಂದು ರಸ ಮಾಡಿ ಮಗುವಿಗೆ ಕುಡಿಸಿದರು ಇಡೀ ರಾತ್ರಿ ಮಗುವಿನ ಹತ್ತಿರ ಕುಳಿತು ಪ್ರಾಣವನ್ನು ಉಳಿಸಿದರು ಭೀಮನಾಯಕನು ವೈದ್ಯರಿಗೆ ಏನೆಂದು ಕೃತಜ್ಞತೆಗಳನ್ನು ಸಲ್ಲಿಸಿದನು ಭೀಮನಾಯಕನು ಅವರ ಕಾಲುಗಳಿಗೆ ಎರಗಿದನು ಆ ಕಾಣದ ದೇವರು ಇರುವನೋ ಇಲ್ಲವೋ ನೀವೇ ನನಗೆ ಪ್ರತ್ಯಕ್ಷ ದೇವರು ನಿಮ್ಮ ಉಪಕಾರವನ್ನು ಎಂದಿಗೂ ಮರೆಯಲಾರೆ ಎನ್ನುತ್ತಾ ವೈದ್ಯರಿಗೆ ತನ್ನ ಕೃತಜ್ಞತೆಗಳನ್ನು ಸಲ್ಲಿಸಿದನು ಅಂದರೆ ವೈದ್ಯರಿಗೆ ಇವನೇ ನಮ್ಮ ಮನೆಯನ್ನು ದೋಚಿದವನು ಅಂತ ಗೊತ್ತಿದ್ದರೂ ಕೂಡ ಅವರು ಯಾವುದನ್ನು ಪರಿಗಣಿಸದೆ ಭೀಮನಾಯಕನ ಮಗನನ್ನು ಉಳಿಸುತ್ತಾರೆ ಆದ್ದರಿಂದ ಭೀಮನಾಯಕ ವೈದ್ಯರಿಗೆ ನೀವು ಕಾಣದ ದೇವರು ಪ್ರತ್ಯಕ್ಷ ದೇವರು ದೇವರನ್ನು ನಾವು ಕಂಡಿಲ್ಲ ಅವನು ಇದ್ದಾನೋ ಇಲ್ಲವೋ ಗೊತ್ತಿಲ್ಲ ಆದರೆ ನೀವೇ ನಮಗೆ ಪ್ರತ್ಯಕ್ಷ ದೇವರು ನಿಮ್ಮ ಉಪಕಾರವನ್ನು ಎಂದಿಗೂ ಮರೆಯಲಾರೆ ಅಂತ ವೈದ್ಯರಿಗೆ ತನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ ವೈದ್ಯರ ಯಾವ ಮಾತುಗಳು ಭೀಮನಾಯಕನ ಮನಸ್ಸನ್ನು ಚುಚ್ಚಿದವು ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಎಂದು ವೈದ್ಯರು ಹೇಳಿದರು ಭೀಮನಾಯಕನ ಕಾಯುವ ಕೆಲಸವನ್ನು ಎಂದಾದರೂ ಮಾಡಿದ್ದೇನೆಯೇ ದೇವರ ಸಹಾಯ ನನಗೆ ದೊರಕುವುದೇ ಎಂದು ಮನದಲ್ಲಿಯೇ ಯೋಚಿಸತೊಡಗಿದ ನೋಡಿಲ್ ಭೀಮನಾಯಕನ ಅಂತಾಗಿದೆ ಭೀಮನಾಯಕನು ಅಂತ ಓದ್ಕೊಳ್ಳಿ ಭೀಮನಾಯಕನು ಕಾಯುವ ಕೆಲಸವನ್ನು ತಾನು ಎಂದಾದರೂ ಮಾಡಿದ್ದೇನೆ ದೇವರು ನನಗೇ ಸಹಾಯ ಮಾಡ್ತಾನೆ ಅಂತ ಮನದಲ್ಲಿ ಯೋಚಿಸತೊಡಗಿದ ನಿಮಗೆಲ್ಲ ಗೊತ್ತೇ ಇದೆ ಭೀಮನಾಯಕ ಕಳ್ಳರ ಗುರು ಅವರಿವರ ಮನೆಯನ್ನು ಕಳ್ಳತನ ಮಾಡಿ ಕೊಳ್ಳೆ ಹೊಡೆಯುವುದೇ ಆತನ ಕೆಲಸ ಅವನು ಒಳ್ಳೆಯ ಕೆಲಸ ಯಾವಾಗಲೂ ಮಾಡಿದ್ದಿಲ್ಲ ಆದ ಕಾರಣ ವೈದ್ಯರು ಹಾಗೆ ಹೇಳಿದ ತಕ್ಷಣ ಆತನಿಗೆ ತಾನು ಏನು ಒಳ್ಳೆಯ ಕೆಲಸ ಮಾಡಿದ್ದೀನಿ ದೇವತನಕ್ಕೆ ಸಹಾಯ ಮಾಡಾನೆ ಅಂತ ಮನಸ್ಸಿನಲ್ಲೇ ಯೋಚಿಸತೊಡಗಿದ ವೈದ್ಯರ ಮಾತುಗಳು ಅವನ ಮನಸ್ಸನ್ನು ಚುಚ್ಚಿದವು ತಮ್ಮ ಸೇಯಿಂದ ಯಾವ ಪ್ರತಿಫಲಗಳು ಲಭಿಸಿದವು ಎಂದು ತನ್ನ ಹೆಂಡತಿಗೆ ಹೇಳಿದರು ಭೀಮನಾಯಕನ ಮಗುವನ್ನು ಉಳಿಸಿ ಮನೆಗೆ ಹಿಂದಿರುಗಿದಾಗ ವೈದ್ಯರ ಹೆಂಡತಿ ನಿಮಗೇನು ಪ್ರತಿಫಲ ದೊರೆಯಿತು ಎಂದು ವೈದ್ಯರನ್ನು ಮೂದಲಿಸಿದಳು ನಿಮಗೆಲ್ಲ ಗೊತ್ತಿದೆ ವೈದ್ಯರ ಹೆಂಡತಿ ಹೇಳ್ತಾಳೆ ನಿಮಗೇನು ಕಾಡಿನಲ್ಲೆಲ್ಲ ರಾತ್ರಿ ಅಡ್ಡಾಡಿ ನಿದ್ದೆಗೆಟ್ಟು ಕಲ್ಲಿಗೆ ಕಾಲಿಗೆ ಮುಳುಗನ್ನು ಚುಚ್ಚಿಕೊಂಡು ನೋವು ಮಾಡಿಕೊಂಡು ಬಂದಿದ್ದೀರಾ ನಿಮಗೇನು ಪ್ರತಿಫಲ ದೊರೆಯಿತು ಅಂತ ಅವರನ್ನು ಮೂದಲಿಸ್ತಾಳೆ ಆಗ ವೈದ್ಯರು ಹೇಳ್ತಾರೆ ತಮ್ಮ ಸೇವೆಯಿಂದ ಒಬ್ಬ ತಾಯಿಯ ಕರುಳನ್ನು ಸಂತೈಸಿದೆ ಒಬ್ಬ ತಂದೆಯ ವಂಶವನ್ನು ಮುಂದುವರಿಸಿದೆ ಇದಕ್ಕಿಂತ ಏನು ಪ್ರತಿಫಲ ಬೇಕು ಎನ್ನುವಂತೆ ತನ್ನ ಹೆಂಡತಿಗೆ ಹೇಳ್ತಾರೆ ಅವರು ಅಂದರೆ ಒಬ್ಬ ಹೆತ್ತ ತಾಯಿ ಕರುಳನ್ನು ನಾನು ಸಂತೈಸಿದ್ದೇನೆ ಒಬ್ಬ ತಂದೆಯ ವಂಶವನ್ನು ಮುಂದುವರಿಸಿದ್ದೇನೆ ಇದಕ್ಕಿಂತ ಏನು ಪ್ರತಿಫಲ ಬೇಕು ನನ್ನ ವೈದ್ಯಕೀಯ ಸೇವೆಯಿಂದ ಇಂಥ ಮಹಾ ಉಪಕಾರವನ್ನು ನಾನು ಮಾಡಿದ್ದೇನೆ ಅಂತ ಅವರು ಹೇಳುತ್ತಾರೆ ಭೀಮನಾಯಕನು ವೈದ್ಯರ ವಸ್ತುಗಳನ್ನು ಹಿಂತಿರುಗಿಸಿ ಏನೆಂದು ಹೇಳಿದನು ಭೀಮನಾಯಕನು ನಾನೀಗ ಭೀಮಾನಾಯಕ ಆಗಿದೆ ಅದು ಭೀಮನಾಯಕನು ನಾನೀಗ ದೇವರ ಒಡೆಯುಗಳನ್ನು ದೇವರಿಗೆ ಒಪ್ಪಿಸಲು ಬಂದಿದ್ದೇನೆ ಅಂದರೆ ಆತ ವೈದ್ಯರನ್ನು ದೇವರು ಅಂತ ತಿಳ್ಕೊಂಡ ನನ್ನನ್ನು ಕ್ಷಮಿಸಿ ದಯವಿಟ್ಟು ಎಲ್ಲವನ್ನೂ ಒಪ್ಪಿಸಿಕೊಳ್ಳಬೇಕು ಅಂತ ಹೇಳ್ತಾನೆ ತಮ್ಮ ಹಾಸಿಗೆ ನನ್ನ ಮಗನ ಮಗ್ಗುಲಲ್ಲೇ ಇದೆ ಅದನ್ನು ತಂದಿಲ್ಲ ತಮ್ಮ ಹರಕೆಯಾಗಿ ಅದು ನನ್ನ ಮಗನಿಗೆ ಇರಲಿ ಎಂದು ವಿನಂತಿಸಿಕೊಂಡನು ಅಂದರೆ ಆತ ಇವರ ಮನೆಯಿಂದ ಕದ್ದು ಒಯ್ದಂಥ ಹಾಸಿಗೆಯನ್ನು ತನ್ನ ಮಗನ ಅದರ ಮೇಲೆ ಆ ಮಗಲನ್ನು ಮಗನನ್ನು ಮಲಗಿಸಿರ್ತಾನೆ ಅದನ್ನು ವೈದ್ಯರು ಅಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಹೋದಾಗ ಕೂಡ ಗುರುತು ಹಿಡಿತಾರೆ ತಮ್ಮ ಹಾಸಿಗೆ ಮೇಲೆ ಇವನು ಇವನ ಮಗ ಮಲ್ಕೊಂಡಿದ್ದಾನೆ ಇದು ನಮ್ಮ ಮನೆಯಲ್ಲಿಯೇ ಇದ್ದಂಥ ಹಾಸಿಗೆ ಇದನ್ನೇ ಈತ ಕದ್ದು ತಂದಿದ್ದಾನೆ ಅಂತ ಆತರಿಗೆ ಗೊತ್ತಾಗ್ತದೆ ಅವರಿಗೆ ಗೊತ್ತಾಗ್ತದೆ ಆದರೂ ಅವರ ಅದರ ಬಗ್ಗೆ ವಿಚಾರ ಮಾಡುವುದಿಲ್ಲ ಅವರು ತಮ್ಮ ಕರ್ತವ್ಯದ ಬಗ್ಗೆ ಮಾತ್ರ ವಿಚಾರ ಮಾಡ್ತಾರೆ ಅವರು ಅವನನ್ನು ಯಾವುದೇ ದ್ವೇಷದ ಅಥವಾ ಕೆಟ್ಟ ಭಾವನೆಯಿಂದ ನೋಡುವುದಿಲ್ಲ ಅಷ್ಟೊಂದು ದೊಡ್ಡ ಕ್ಷಮಾಗುಣ ಆ ವೈದ್ಯರಲ್ಲಿ ಇರ್ತದೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ವೈದ್ಯರ ಮನೆಯಿಂದ ಕಳುವಾದ ವಸ್ತುಗಳು ಮರಳಿ ಸಿಕ್ಕಿದ ಬಗೆ ಹೇಗೆ ಭೀಮನಾಯಕನು ವೈದ್ಯರ ಮನೆಯನ್ನು ಮಾಡಿ ಸಾಮಾನುಗಳನ್ನು ಕದ್ದಿದ್ದನು ಅದು ವೈದ್ಯರಿಗೆ ಗೊತ್ತಿದ್ದರೂ ಸಹಿತ ಅವರು ಅತ್ಯಂತ ಕಷ್ಟಪಟ್ಟು ಅವನ ಮಗನನ್ನು ಉಳಿಸಿದರು ಭೀಮನಾಯಕನಿಗೆ ವೈದ್ಯರು ದೇವರಂತೆ ತೋರಿದರು ಅವನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು ಎಲ್ಲ ಸಾಮಾನುಗಳನ್ನು ಅವರ ಮನೆಗೆ ಮರಳಿಸಿ ಕ್ಷಮಿಸುವಂತೆ ಕೇಳಿಕೊಂಡನು ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು ಕಳ್ಳರ ಗುರುವಾದ ಭೀಮನಾಯಕನು ವೈದ್ಯರ ಮನೆಯನ್ನು ದೋಚಿದ್ದನು ಅದು ತಿಳಿದಿದ್ದರೂ ಸಹಿತ ವೈದ್ಯರು ಅತ್ಯಂತ ಕಷ್ಟಪಟ್ಟು ರಾತ್ರಿಯೆಲ್ಲ ಕುಳಿತು ಅವನ ಮಗನನ್ನು ಉಳಿಸಿದರು ರಾತ್ರಿ ಕಾಡಿನಲ್ಲಿ ಅವನ ಮನೆಗೆ ಕಲ್ಲು ಮುಳ್ಳುಗಳಲ್ಲಿ ನಡೆದು ಬಂದರು ತಮಗೆ ಬೇಕಾದ ಔಷಧಿಯ ಸೊಪ್ಪನ್ನು ರಾತ್ರಿಯಲ್ಲಿ ಹುಡುಕಾಡಿ ಹುಡುಕಿ ತಂದರು ಅದರಿಂದ ಔಷಧಿಯ ಮಾಡಿ ಮಗುವಿಗೆ ಕುಡಿಸಿದರು ಅವನು ಗುಣ ಹೊಂದಿ ಕಣ್ಣು ತೆಗೆಯುವುದನ್ನು ನೋಡುತ್ತಾ ಅಲ್ಲಿಯೇ ಕುಳಿತರು ಅವನು ಕಣ್ಣು ತೆರೆಯಲು ಇನ್ನೇನೂ ಇಲ್ಲವೆಂದು ನಿಮ್ಮ ಮಗು ಗುಣ ಹೊಂದಿದನೆಂದು ತಂದೆ ತಾಯಿ ಇಬ್ಬರಿಗೂ ಸಾಂತ್ವನ ಹೇಳಿದರು ಇದನ್ನೆಲ್ಲ ಕಂಡ ಕಂಡು ಕಳ್ಳರ ಗುರು ಭೀಮನಾಯಕನಿಗೆ ತಾನು ಕೇಡು ಬಯಸಿದರೂ ತನಗೆ ಒಳ್ಳೆಯದನ್ನೇ ಮಾಡಿದ ವೈದ್ಯರು ದೇವರಂತೆ ಕಂಡರು ಅವನ ಮನ ಪರಿವರ್ತನೆಯಾಯಿತು ನೋಡಿ ಇಲ್ಲಿ ನಿಮ್ಮ ಮಗನ ಅಂತಾಗಿದೆ ನಿಮ್ಮ ಮಗನು ಅಂತ ಮಾಡ್ಕೊಳ್ಳಿ ನಿಮ್ಮ ಮಗನು ಗುಣ ಹೊಂದಿದನೆಂದು ತಂದೆ ತಾಯಿ ಇಬ್ಬರಿಗೂ ಸಾಂತ್ವನ ಹೇಳ್ತಾರೆ ಆ ವೈದ್ಯರು ಅವರಲ್ಲಿ ಎಷ್ಟೊಂದು ದೊಡ್ಡ ಗುಣ ಇದೆ ನೋಡಿ ತಮ್ಮ ಮನೆಯನ್ನೇ ಕಳ್ಳತನ ಮಾಡಿದಂತಹ ಕಳ್ಳನ ಮಗುವನನ್ನು ಉಳಿಸಿ ಮತ್ತೆ ಆ ತಂದೆ ತಾಯಿಗೆ ಸಾಂತ್ವನವನ್ನು ಕೂಡ ಆ ವೈದ್ಯರು ಹೇಳ್ತಾರೆ ಕಳ್ಳರ ಗುರು ಪಾಠದಿಂದ ನಾವು ಕಳೆದುಕೊಳ್ಳಬೇಕಾದ ವಿಚಾರಗಳೇನು ಮಾನವನು ಮಾನವೀಯತೆಗೆ ಬೆಲೆ ಕೊಡಬೇಕು ಹೆಚ್ಚಿನ ಹಣದ ಆಸೆಯನ್ನು ಮಾಡಬಾರದು ಇಲ್ಲಿ ನಾವು ನೋಡ್ತೀವಿ ಪಾಠದಲ್ಲಿ ವೈದ್ಯರು ತಮ್ಮ ಒಂದು ವೈದ್ಯಕೀಯ ವೃತ್ತಿಗೆ ತಮ್ಮ ಜಾಣತನಕ್ಕೆ ಅವರು ಯಾವುದೇ ಇಷ್ಟೊಂದು ನಾನು ಗಳಿಸಬೇಕು ನಾನು ದುಡ್ಡು ಮಾಡಬೇಕು ಹೀಗೆಲ್ಲ ಏನೂ ಅವರ ತಲೆಯಲ್ಲಿ ಇರುವುದಿಲ್ಲ ಅವರು ಏನು ಹೇಳ್ತಾರೆ ನಮಗೆ ಬದುಕಲು ಎಷ್ಟು ಬೇಕೋ ಅಷ್ಟಾದರೆ ಸಾಕು ಹೆಚ್ಚಿನದು ಬೇಡ ನಮಗೆ ಕನಿಷ್ಠ ಹೊಟ್ಟೆ ಬಟ್ಟೆಗೆ ಆಗುವಷ್ಟಾದರೆ ಸಾಕು ಐಷಾರಾಮಿ ಏನು ಬೇಡ ಅನ್ನುವ ಮಾತನ್ನು ಅವರು ಈ ಪಾಠದಲ್ಲಿ ಹೇಳ್ತಾರೆ ಸರಳ ಜೀವನವನ್ನು ಮಾಡಬೇಕು ಅನ್ನುವ ಸಂದೇಶವನ್ನು ಕೂಡ ವೈದ್ಯರು ಈ ಪಾಠದಲ್ಲಿ ನಮಗೆ ಕೊಡ್ತಾ ಇದ್ದಾರೆ ನಾವು ಕಲಿತಿರುವ ವಿದ್ಯೆಯಿಂದ ಜನರಿಗೆ ಒಳ್ಳೆಯದಾಗಬೇಕೇ ಹೊರತು ಕೆಟ್ಟದ್ದಾಗಬಾರ್ದು ಕಳ್ಳನು ತಾನು ಕಲಿತಿರುವ ವಿದ್ಯೆಯಿಂದ ಯಾರಿಗೂ ಒಳಿತನ್ನು ಮಾಡಲಾರ ಈ ಪಾಠದಲ್ಲಿ ವೈದ್ಯರು ತಮ್ಮ ವೈದ್ಯ ವಿದ್ಯೆಯನ್ನು ಯಾವ ಪ್ರತಿಫಲವನ್ನು ಅಪೇಕ್ಷಿಸದೆ ನಿಸ್ವಾರ್ಥದಿಂದ ಮಾಡುತ್ತಾರೆ ತಂದೆ ತಾಯಿಗಳ ಸಂತೋಷದಲ್ಲಿ ತಾವು ತೃಪ್ತಿಯನ್ನು ಕಾಣುತ್ತಾರೆ ಅವರು ತಮ್ಮ ಕೆಲಸಕ್ಕೆ ಯಾವ ಪ್ರತಿಭೆಯನ್ನು ಬಯಸುವುದಿಲ್ಲ ಹೀಗೆ ನಿಸ್ವಾರ್ಥ ತ್ಯಾಗ ಕಠಿಣ ಪರಿಶ್ರಮ ಕ್ಷಮಾಗುಣ ಮುಂತಾದ ಮೌಲ್ಯಗಳನ್ನು ಈ ಪಾಠ ನಮಗೆ ಕಲಿಸುತ್ತದೆ ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ನಮ್ಮ ಚಾನೆಲ್ ಬಗ್ಗೆ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ